ವೈದ್ಯಗಿ ಇಲ್ಲ ಅಂದ ಮಾತ್ರಕ್ಕೆ ಅವಳು ಕೊಟ್ಟಿರೋ ಮಾತು ತಪ್ತಿಯಾ? ಆ ವೈದೇಹಿ ಮನೆ ಬಿಟ್ಟು ಹೋದ್ರು ಇನ್ನೂ ಅವಳ ಬಗ್ಗೆನೇ ಯೋಚಿಸ್ತಿದ್ದಾನೆ. ಛೇ, ಎಲ್ಲ ನನ್ನ ಕರ್ಮ. ನೋಡು ಕಂದ, ಒಂದ್ಸಲ ಇವಳ ಮುಖ ನೋಡು. ತಾಯಿ ಇಲ್ದೆ ಇರೋ ಹುಡುಗಿ, ಇವಳನ್ನ ಹಸೆ ಮನೆ ಮೇಲೆ ಕೂರಿಸಿ ಮದ್ವೆ ಮಾಡ್ಕೋತೀನಿ ಅಂತ ನಂಬಿಸಿ ಬಂದವ್ರು ಎಲ್ರು ಮುಂದೆ ಅನ್ಯಾಯ ಮಾಡ್ತೀಯಾ? ಹೇಳು, ಅನ್ಯಾಯ ಮಾಡ್ತೀಯಾ? ಅತ್ತೆ, ಆದ್ರೂ ವೈದೇಹಿ ಆಸೆ ಕೂಡ ಇದೆ ಅಲ್ವೇನೋ? ಯಾಕೆ, ಅವಳು ಪಕ್ಕ ಇದ್ದು ತಾಳಿ ಕಟ್ಸಿದ್ರೆ ಮಾತ್ರ ಕಟ್ತೀಯಾ? ಇಲ್ಲ ಅಂದ್ರೆ ಕಟ್ಟಲ್ವೇನೋ? ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಮೇಲೆ ಮದ್ವೆ ಹುಡುಗಿ ಅಷ್ಟೇ ಮುಖ್ಯ, ಮಿಕ್ಕಿದ್ದೆಲ್ಲ ಆಮೇಲೆ. ವೈದೇಹಿ ಹೋಗಿರೋದು ನಿನ್ಗಿಷ್ಟ ಇಲ್ಲ ಅಂದ್ರೆ ಅವಳು ಬಂದ ಮೇಲೆ ಅವಳನ್ನೇ ಕೇಳು. ಅದನ್ನ ಬಿಟ್ಟು ಮದ್ವೆನೇ ಆಗಲ್ಲ ಅಂದ್ರೆ ಹೇಗೆ? ಬಿಟ್ಬಿಡಿ ನನ್ನ, ನಿಮ್ಮ ಕೈ ಮುಗಿತೀನಿ. ನಮ್ಮ ಅಮ್ಮ ಅಪ್ಪ ಯಾರು ಅಂತ ನನಗೆ ಗೊತ್ತಿರೋರಲ್ಲ. ನಾನು ಅವ್ರನ್ನ ನೋಡಿದೀನ, ಅವ್ರು ನನ್ನನ್ನು ಯಾಕೆ ಬಿಟ್ಬಿಟ್ರು? ಪ್ಲೀಸ್ ಹೇಳಿ, ಪ್ಲೀಸ್ ನನಗೆ ನಿಜ ಹೇಳಿ. ನಿಮ್ಮ ಕೈ ಮುಗಿತೀನಣ್ಣ. ನಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳಿ, ನನಗೆ ಗೊತ್ತಿರೋರೇನ? ನಾನು ಅವ್ರನ್ನ ನೋಡಿದ್ದೀನ. ಏ ಸುಮ್ನಿರ, ಕೂತ್ಕೋ ಶ್ರವಂತಿ, ಕೂತ್ಕೋ. ಯಾಕೋ ಇನ್ನೂ ನಿಂತಿದ್ಯಾ? ಕೂತ್ಕೊಳ್ಳೋ, ಕೂತ್ಕೋ, ಕೂತ್ಕೋ ಕಂದ. ಪುರೋಹಿತ್ರೆ ಮಂತ್ರ ಶುರು ಮಾಡಿ. ಓಂ ಅಯಂ ಮುಹೂರ್ತ ಶುಭ ಮುಹೂರ್ತಸ್ತು ದೇವೀಂ ವಾಜಮದನಿಂದ ದೇವಾಸ್ತಾಂ ಶುರುವಾ ಪಶವಾ ವದಂದೇ ಸಾ ನೋ ಮಂದ್ರೇಶ ಮೂರ್ಜಿಂದುಹಾನ ಧೇನುರ್ವಾ ಗುಸ್ಮಾನ್ನ ಪತುಷ್ಟು ದೈದೋ ಅಯಂ ಮುಹೂರ್ತ. ಹೇಳು ಕಂದ, ಹೇಳು. ತಾಳಿಕಟ್ಟು. ಶ್ರೀಲಕ್ಷ್ಮೀನಾರಾಯಣಾಭ್ಯಾನ್ ನಮಃ, ಉಮಾಮಹೇಶ್ವರಾಭ್ಯಾನ್ ನಮಃ, ಪಾಣಿಹಿರಣ್ಯಗರ್ಭಾಭ್ಯಾನ್ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಶಾಸನ ಪರೇರ್ಮದಾಚಾರ್ಯಪುರೋಗಮೈ ಸರ್ವೈಶ್ಚ ಪೂರ್ವೈ ಆಚಾರ್ಯೈಃ ಸಕೃತಾಯ ಅಸ್ತು.
ನಾನು ಎಲ್ಲಿದ್ದೀನಿ? ನನಗೇನಾಗಿದೆ? ಮುಖಕ್ಕೆ ಕಟ್ಟ ಹಾಕಿದ್ದೀರ? ಏನಾಗಿದೆ ನನಗೆ ಹೇಳಿ. ಆವೇಶ ಪಡಬೇಡಮ್ಮ, ಸ್ವಲ್ಪ ಹೊತ್ತು ನೀನು ತಾಳ್ಮೆಯಿಂದಿರು. ಇಲ್ಲ, ನಾನು ಇವಾಗಲೇ ಹೋಗಬೇಕು. ಅಲ್ಲಿ ಏನಾಗಿದೆಯೋ ಏನೋ, ನಾನು ಇವಾಗಲೇ ಹೋಗಬೇಕು. ಹೋಗುವಂತೆ ಅಮ್ಮ. ನಿನಗೆ ಹಳೆಯದೆಲ್ಲ ನೆನಪಿದೆಯಾ? ನಿಧಾನವಾಗಿ ನೆನಪು ಮಾಡೋದಕ್ಕೆ ಪ್ರಯತ್ನ ಪಡು. ಅವರು ನನ್ನನ್ನ, ನಾನು ಹೇಳ್ತೀನಮ್ಮ, ನೀನು ಹೋಗ್ತಿದ್ದ ಕಾರ್ಗೆ ಆಕ್ಸಿಡೆಂಟ್ ಆಗಿ ಬೆಟ್ಟದಿಂದ ಬಿದ್ದಿತ್ತು. ವನಮೂಲಿಕೆ ಹುಡ್ಕೋಕೆ ಹೋಗಿದ್ದ ನನ್ನ ಶಿಷ್ಯರು ಅಲ್ಲಿ ನಿಮ್ಮನ್ನು ನೋಡಿದ್ರು. ಸತ್ತೇ ಹೋಗಿದ್ದೀಯಾ ಅನ್ಕೊಂಡ್ರು. ಆದರೆ ಇನ್ನೂ ಉಸಿರಾಡ್ತಿದ್ದುದನ್ನು ನೋಡಿ ಕರ್ಕೊಂಬಂದು ಚಿಕಿತ್ಸೆ ಕೊಟ್ವಿ. ನಿನ್ನ ಅದೃಷ್ಟ ಚೆನ್ನಾಗಿದ್ದು ನಿನ್ನ ಪ್ರಾಣ ಉಳ್ಕೋತು. ಈ ಕಟ್ಟು ತೆಗಿತಿದ್ದ ಹಾಗೆ ನಾನು ಹೊರಟೋಗ್ಬೋದಲ್ವಾ? ಬೇಗ ತೆಗೆದ್ಬಿಡಿ, ನಾನು ಹೋಗ್ಬೇಕು. ತಡಿಯಮ್ಮ, ಅದನ್ನ ಹೇಗಂದ್ರೆ ಹಾಗೆ ತೆಗಿಯೋಕ್ಕಾಗಲ್ಲಮ್ಮ. ಕಟ್ಟು ಬಿಚ್ಚೋದಕ್ಕೆ ಏರ್ಪಾಡು ಮಾಡಿ. ಏನಾಯ್ತು ಬಾವಾ? ಏನಾಯ್ತು ಕೌಸಲ್ಯ? ನೋಡು, ನೀನ್ ಕೂಗಿದ್ ಕೇಳಿ ಎಲ್ರೂ ಗಾಬರಿ ಆಗಿದ್ದಾರೆ. ನಿಮ್ಮಪ್ಪನು ಏನಾಗೋಯ್ತು ಅಂತ ಬಂದಿದ್ದಾರೆ. ಏನಾಯ್ತೋ ಕಂದ? ಏನು ಇಲ್ಲ ಅಮ್ಮ. ದೇವಾಂಶ್ ಕಂದ, ದೇವಾಂಶ್, ದೇವಾ ಬಾವಾ. ಅಷ್ಟಕ್ಕೂ ಏನಾಯ್ತು ಇವನಿಗೆ? ಏನಂತ ಕೂಕೊಂಡಮ್ಮ? ವೈದೇಹಿ, ಮೌನವಾಗಿರೋದ್ ನೋಡಿದ್ರೇನೆ ಗೊತ್ತಾಯ್ತು ವೈದೇಹಿ ಅಂತ ಕೂಗ್ದ ಅಲ್ವಾ? ಅದು ಅದು ವಿಷಯ. ಬೆಳಗ್ ಬೆಳಗ್ಗೆನೆ ವೈದೇಹಿ ನೆನಪಾಗಿ ಜೋರ ಕೂಗ್ದ ಅನ್ಸುತ್ತೆ. ವೈದೇಹಿ, 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 ಎಲ್ಲಿಗೆ ಹೋದ್ಲೋ ಏನಾಯ್ತು ಅಂತ ಗೊತ್ತಾಗದೆ 6 ತಿಂಗಳಾಯ್ತು. ಇನ್ನು ಆ ವೈದೇಹಿ ಬಗ್ಗೆ ಯೋಚಿಸ್ಕೊಂಡೇ ಕೂತಿದ್ದಾನೆ. ಯೋಚನೆ ನೆನಪುಗಳಿಂದ ದೂರ ಮಾಡೋದಾದ್ರೂ ಹೇಗೆ? ಆರು ತಿಂಗಳಿಗೆ ಮರ್ತು ಹೋಗೋದಕ್ಕೆ ಅವ್ರದ್ದು ಸಾಮಾನ್ಯವಾದ ಸಂಬಂಧ ಅಲ್ಲ ಕೌಸಲ್ಯ. ಗಂಡ ಹೆಂಡತಿ ಸಂಬಂಧ, ಜನ್ಮ ಜನ್ಮದ ಅನುಬಂಧ. ಅದಕ್ಕೆನಾ ಯಾರಿಗೂ ಏನು ಹೇಳದೆ ಹೊರಟೋಗಿದ್ದು? ಅದ್ಯಾವ ಗಳಿಗೆಲ್ ನನ್ ಮಗನ್ ಜೀವನಕ್ಕೆ ಕಾಲಿಟ್ಲೋ, ಆ ಗಳಿಗೆಯಿಂದ ನನ್ ಮಗನ್ ಜೀವನದಲ್ಲಿ ಸಂತೋಷ ಅನ್ನೋದೇ ಇಲ್ಲ. ಶ್ರವಂತಿನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ದೇವಾಂಶನ ಒಪ್ಸಿದ್ದು ಅವಳೇ ಅಲ್ವಾ? ಅಂದ್ಮೇಲೆ ಯಾಕೆ ಹೋದ್ಲವಳು? ಈಗ ನೋಡಿ, ಇವನವಳನ್ನ ಮರೆಯೋದಕ್ಕೂ ಆಗದೆ, ಶ್ರವಂತಿ ಜೊತೆ ಸಂಸಾರ ಮಾಡೋಕ್ಕೂ ಆಗದೆ, ಇಬ್ರು ಜೀವನದಲ್ಲೂ ಸಂತೋಷನೇ ಇಲ್ದಿರೋ ಹಾಗಾಗಿದೆ. ಎಲ್ಲ ವೈದೇಹಿಯಿಂದಾನೆ. ಇದರಲ್ಲಿ ವೈದೇಹಿದು ತಪ್ಪಿದೆ ಅಂತ ಹೇಗೆ ಹೇಳ್ತೀಯ ಕೌಸಲ್ಯ?
ತನ್ನ ಗಂಡನ್ನ ಬೇರೆ ಹೆಣ್ಣಿನ ಜೊತೆ ನೋಡೋದಕ್ಕೆ ಯಾವ ಹೆಣ್ಣು ಒಪ್ಪೋದಿಲ್ಲ. ಸಾಧ್ಯ ಆದ್ರೆ ಹೋರಾಡ್ತಾಳೆ, ಇಲ್ಲಾಂದ್ರೆ ಗಂಡನ್ ಬಿಟ್ಟು ಹೋಗ್ತಾಳೆ. ಹೋರಾಡೋ ಅವಕಾಶ ನಾವ್ಯಾರು ಕೊಡ್ಲೇ ಇಲ್ಲ, ಅದಕ್ಕೆ ಹೊರಟೋಗ್ಬಿಟ್ಟಿರ್ತಾಳೆ. ವೈದೇಹಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಕೌಸಲ್ಯ. ನೋಡಿ ನಿಮ್ಮ ಮಾವ ಹೇಗ್ ಮಾತಾಡ್ತಿದ್ದಾರೆ ಅಂತ. ವೈದೇಹಿದು ತಪ್ಪೇ ಇಲ್ವಂತೆ. ಅಂದ್ರೆ ತಪ್ಪೆಲ್ಲ ನಂದ? ನಾನು ಯಾವಾಗಾದ್ರೂ ವೈದೇಹಿನ ಹೋಗು ಅಂತ ಹೇಳಿದ್ನ? ನನ್ನ ಸೋದ್ರ ಸೊಸೆಗೆ ನ್ಯಾಯ ಸಿಗ್ಬೇಕು, ಇವಳೆ ನನಗೆ ಈ ಮನೆ ವಾರಸ್ದಾರನ್ನ ಕೊಡ್ಬೇಕು ಅಂತ ಅನ್ಕೊಂಡೆ, ಅದು ತಪ್ಪ? ಅಷ್ಟಕ್ಕೂ ನಾನೇನಾದ್ರೂ ತೊಂದರೆ ಕೊಡೋ ಅಂತ ಅತ್ತೇನಾ? ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಎಲ್ರೂ. ನನ್ನ ಮಾತು ಕೇಳಿದಿದ್ರೆ ಏನ್ ಕಳ್ಕೊತಿದ್ಲು? ನಾನಿಲ್ದೆ ನಿಮ್ಮ ಮಗ ಹೇಗ್ ಸಂತೋಷವಾಗಿರ್ತಾನೆ, ನೀವ್ ಹೇಗ್ ಸಂತೋಷವಾಗಿರ್ತೀರಾ ನಾನು ನೋಡ್ತೀನಿ ಅನ್ನೋ ಹಾಗೆ ಮನೆಯವ್ರನ್ನ ಬಿಟ್ಟು ಹೊರಟೋದ್ಲು. ಹೋದ್ರೆ ಹೋಗ್ಲಿ ಬಿಡಿ ಅತ್ತೆ, ನೀವ್ಯಾಕೆ ಅಷ್ಟೊಂದು ಯೋಚಿಸ್ತಾ ಇದ್ದೀರಾ? ಇದ್ರಿಂದ ನಷ್ಟ ಯಾರ್ಗೆ? ವೈದ್ಯ ಹೀಗೆ ಅಲ್ವಾ? ಆದ್ರೆ ಈಗ ನನ್ ಮಗ ಸಂಕಟ ಪಡ್ತಾ ಇದನ್ನಲ್ಲ. ಅದಿನ್ನೆಷ್ಟಿನ ಇರುತ್ತೆ ಹೇಳಿ ಅತ್ತೆ? ಇನ್ನೊಂದ್ 6 ತಿಂಗಳು, ಇಲ್ಲ ಅಂದ್ರೆ 1 ವರ್ಷ. ನಿಧಾನಕ್ಕೆ ದೇವಾಂಶ್ ಮರ್ತ ಹೋಗ್ತಾನೆ. ಇವಾಗ ನೀವ್ ಜಾಸ್ತಿ ಯೋಚನೆ ಮಾಡಿದ್ರೆ ಆ ವೈದೇಹಿನೇ ಗೆದ್ದಂಗ ಆಗುತ್ತೆ. ಈ ನೋವನ್ನ ಕೋಪಕ್ಕೆ ಬದಲಾಯಿಸ್ಕೊಂಡು ಅದನ್ನ ಹಾಗೆ ಬೆಳೆಸ್ಕೊಳ್ಳಿ. ಮತ್ತೆ ಯಾವಾಗಾದ್ರೂ ವೈದೇಹಿ ವಾಪಸ್ ಬಂದ್ರೆ ಆವಾಗ ಕೋಪನೆಲ್ಲ ಅವಳ ಮೇಲೆ ತೀರಿಸ್ಕೊಳ್ಳಿ. ಅನಾವಶ್ಯಕವಾಗಿ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅಷ್ಟಕ್ಕೂ ಅವಳು ಬದುಕಿದ್ರೆ ತಾನೇ ವಾಪಸ್ ಬರೋಕೆ. ಅವಳು 6 ತಿಂಗಳ ಹಿಂದೆನೆ ದೇವ್ರ ಲೋಕಕ್ಕೆ ಹೊರಟೋದ್ಲು. ಪಡಬೇಡ ಅಮ್ಮ, ಇದು ಒಂದು ಹೊಸ ಪದ್ಧತಿ. ನಾನು ನನ್ನ ಗಂಡ ನೋಡ್ಬೇಕು, ನಾನು ಅವ್ರ ಹತ್ರ ಹೋಗ್ಬೇಕು.
ಸ್ವಾಮಿ ಸ್ವಾಮಿ, ನಾನು ಯಾರು, ನಾನು ಯಾರು ಸ್ವಾಮಿ? ನಾನು ನನ್ನ ವೈದೇಹಿ ಅಲ್ಲ, ಇದು 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 ನಾನಲ್ಲ. ಏನಾಗಿದೆ ನನಗೆ? ಭಯ ಪಡಬೇಡಮ್ಮ, ನಿನಗಾದ ಅಪಘಾತ ಚಿಕ್ಕದಲ್ಲ, ಅಷ್ಟಕ್ಕೂ ನೀನು ಬದುಕಿರೋದೇ ಹೆಚ್ಚು ಗೊತ್ತಾ? ಅಂಥದ್ರಲ್ಲಿ ದೇವ್ರ ದಯದಿಂದ ನಿನ್ನ ಪ್ರಾಣನ ಉಳಿಸಿದ್ವಿ. ಆ ಆಕ್ಸಿಡೆಂಟಲ್ಲಿ ನಿನ್ನ ಮುಖ ಬಂಡೆಕ್ತಾಗಿ ಛಿದ್ರ ಛಿದ್ರ ಆಗಿತ್ತು. ಆಯುರ್ವೇದದ ವಿಧಿವಿಧಾನದಿಂದ ನಿನ್ನ ಮುಖನ ಸರಿ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ, ಕೊನೆಗೆ ಈ ರೂಪ ಬಂತಮ್ಮ. ಬರಹನೇ ಇಷ್ಟು ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನಿಂದ ದೂರ ಆದೆ, ತಾಳಿ ಕಟ್ಟಿದ ಗಂಡನಿಂದನೂ ದೂರ ಆದೆ. ಇವಾಗ ನೋಡಿದ್ರೆ ನನ್ನ ರೂಪನೇ ಕಳ್ಕೊಂಡು ನನ್ನಿಂದ ನಾನೇ ದೂರ ಆಗ್ಬಿಟ್ಟೆ. ಮದ್ವೆ ನಡೆದು ಹೋಗಿರುತ್ತೆ, ಇವಾಗ ಎಲ್ಲಿಗೆ ಅಂತ ಹೋಗ್ಲಿ, ಈ ರೂಪ ಇಟ್ಕೊಂಡು ಯಾರಿಗೆ ಅಂತ ನನ್ನ ಮುಖ ತೋರಿಸ್ಲಿ. ನೋಡಮ್ಮ, ನಿನ್ನ ಪರಿಸ್ಥಿತಿ ಏನು, ನೋವೇನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆ ಭಗವಂತ ಒಬ್ಬ ಮನುಷ್ಯನಲ್ಲಿ ಚಿಕ್ಕ ಬದಲಾವಣೆ ಮಾಡಿದಾನೆ ಅಂದ್ರೆ ಅದ್ರ ಹಿಂದೆ ಒಂದು ದೊಡ್ಡ ಕಾರಣ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನಿನ್ನ ರೂಪನೇ ಸಂಪೂರ್ಣವಾಗಿ ಬದಲಾಯಿಸಿದಾನೆ ಅಂದ್ರೆ ಅದ್ರ ಹಿಂದೆ ಇನ್ಯಾವ ಕಾರಣ ಇರುತ್ತೋ ಏನೋ ಅದೇನಂತ ತಿಳ್ಕೊಳ್ಳದೆ ಬೇಜಾರಾದ್ರೆ ಹೇಗಮ್ಮ? ತಿಳ್ಕೊಳ್ಳೋದಕ್ಕೆ ಏನೂ ಇಲ್ಲ, ನಾನು ಯಾರಿಗೂ ಬೇಕಾಗಿಲ್ಲ. ಬೇಡದೇ ಇರೋ ಆ ರೂಪ ಯಾಕೆ ಅಂತ ಆ ದೇವ್ರು ನನ್ನ ರೂಪನೂ ಕಿತ್ಕೊಂಡ್ಬಿಟ್ಟ ಅನ್ಸುತ್ತೆ. ಈ ರೂಪ ಹೊತ್ಕೊಂಡು ನನ್ನ ಎಲ್ಲಿಗೆ ಅಂತ ಹೋಗ್ಲಿ, ನನ್ನನ್ನು ಯಾರು ತಾನೇ ಒಪ್ಕೋತಾರೆ? ಯಾಕೆ ಹಾಗನ್ಕೋತೀಯ? ನಿನ್ನ ಪ್ರೀತಿಸೋರು ನೀನು ಅವ್ರ ಜೊತೆ ಇಲ್ಲ ಅಂತ ಪಾಪ ಇಲ್ಲಿವರೆಗೂ ಎಷ್ಟು ನೋವು ಅನುಭವಿಸಿರ್ತಾರೋ.